ಚುನಾವಣೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಈಗ ಎಲ್ಲ ಮಠಕ್ಕೆ ಹೋಗ್ತಾರೆ ಎಲ್ಲ ಕಡೆ ಉದ್ದ ಅಡ್ಡ ನಮಸ್ಕಾರ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ನಾಟಕ ಮಾಡ್ತಿದ್ದಾರೆ ಅಂತ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದರು ಸಿದ್ದರಾಮಯ್ಯ ರಂಭಾಪುರಿ ಶ್ರೀಗಳ ಭೇಟಿ ವಿಚಾರವಾಗಿ ಧಾರವಾಡದಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರ ನಾಟಕ ರಂಭಾಪುರಿ ಶ್ರೀ ಶೃಂಗೇರಿ ಶ್ರೀಗಳಿಗೂ ಗೊತ್ತಿದೆ ಎಲ್ಲಾ ಮಠಾಧೀಶರಿಗೂ ಈ ರಾಜಕಾರಣಿಗಳ ನಾಟಕ ಗೊತ್ತು ಅಂತ ಹರಿಹಾಯಿದ್ರು ಸಿದ್ದರಾಮಯ್ಯ ಒಬ್ಬ ನಾಸ್ತಿಕ ದೇವರನ್ನ ನಂಬ್ಲಾರದವರು ಕುಂಕುಮ ಹಚ್ಚಿದವರನ್ನ ಕಂಡ್ರೆ ಹೊಟ್ಟೆ ಉರಿಯುತ್ತೆ ಕೇಸರಿ ಬಟ್ಟೆ ಕಂಡ್ರೆ ಬೆಂಕಿ ಆಗುತ್ತೆ ನೀವು ಯಾಕೆ ಮಟ್ಟಕ್ಕೆ ಹೋಗ್ತೀರಿ ಅಂತ ಎಲ್ರಿಗೂ ಗೊತ್ತು ಮತದ ದಾಹಕ್ಕಾಗಿ ನೀವು ಹೋಗ್ತಿದ್ದೀರಿ ಭಕ್ತಿಯಿಂದ ಅಲ್ಲ ನಿಮ್ಮ ನಾಟಕ ಬೇಡ ನಿಮ್ಮ ಅರವತ್ತು ವರ್ಷದ ಬಣ್ಣ ಬಯಲಾಗಿದೆ ದುರಾಡಳಿತ ಭ್ರಷ್ಟಾಚಾರದ ಬಣ್ಣ ಬಯಲಾಗಿದೆ ಮತದಾರರು ನಿಮಗೆ ಮಣ್ಣು ಮುಕ್ಕಿಸ್ತಾರೆ ಎಂದು ಮುತಾಲಿಕ್ ಸಿದ್ದರಾಮಯ್ಯ ವಿರುದ್ಧ ಕೆಂಡಕಾರಿದರು ನಿನ್ನೆ ಧಾರವಾಡ ನಗರದಲ್ಲಿ ಕಾಂಗ್ರೆಸ್ನವರು ಸಾವರ್ಕರ್ ಅವರ ಭಾವಚಿತ್ರ ಸುಟ್ಟು ಹಾಕಿದ್ದು ಅತ್ಯಂತ ಹೇಯವಾದ ಕೃತ್ಯ ಸಾವರ್ಕರ್ ಅವರ ಭಾವಚಿತ್ರ ಸುಟ್ಟಿದ್ದು ಒಂದು ದೇಶದ್ರೋಹಿ ಕೃತ್ಯ ಅಂತ ಹೇಳ್ತೀನಿ ನಾನು ನೀವು ಸುಡ್ತಾ ಇರೋದು ಭಾವ ಭಾವಚಿತ್ರ ಅಲ್ಲ ಭಾರತ ಮಾತೆಯನ್ನು ಸುಡ್ತಾ ಇದ್ದೀರಿ ನೀವು ಯಾವ ಭಾರತ ಮಾತೆಗೋಸ್ಕರ ತನ್ನ ಇಡೀ ಜೀವನವನ್ನು ಜೇಲ್ನಲ್ಲಿ ತೈದಂಥ ವ್ಯಕ್ತಿ ಅರ್ಧ ಜೀವನದ ಅರ್ಧ ಜೀವನ ಅಂಡಮಾನ್ನಲ್ಲಿ ಕಳೆದಂಥ ವ್ಯಕ್ತಿ ಎರಡು ಕರಿ ನೀರಿನ ಶಿಕ್ಷೆ ಅನುಭವಿಸಿದಂಥ ಇಡೀ ಜಗತ್ತಿನಲ್ಲಿ ಯಾವ ಕ್ರಾಂತಿಕಾರಿನೋ ಇಲ್ಲದಂಥ ಸಾವರ್ಕರ್ ಸೊ ಅಂಥ ಸಾವರ್ಕರ್ ಅವರ ಭಾವಚಿತ್ರ ಸುಡ್ತೀರಿ ಅಂತಂದರೆ ನಿಮಗೆ ಪ್ರತಿಭಟನೆಗೆ ಅಥವಾ ಇನ್ಯಾವುದೋ ಏನೋ ಶಬ್ದ ಹೇಳೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ನೈತಿಕತೆ ಇಲ್ಲ ದೇಶಭಕ್ತಿ ಇಲ್ಲ ಅಂತಂದು ನಿಮಗೆ ಸಿದ್ದರಾಮಯ್ಯ ಬೇಕಷ್ಟೇ ನಿಮಗೆ ಕಾಂಗ್ರೆಸ್ ಬೇಕಷ್ಟೇ ನಿಮಗೆ ಅಧಿಕಾರ ಬೇಕಷ್ಟೇ ಆದರೆ ಮಹಾಪುರುಷರು ಅಂತನ್ನುವಂಥದ್ದು ಒಂದು ಒಂದು ಸಣ್ಣ ಕಲ್ಪನೆಯೂ ಇಲ್ಲದೆ ಇವತ್ತು ಯಾರನ್ನ ಸುಡ್ತಾಯಿದ್ರಿ ಯಾತಕ್ಕೆ ಸುಡ್ತಾಯಿದ್ರಿ ಸೊ ಏನು ಉದ್ದೇಶ ಏನು ನಿಮ್ಮದು ಹೌದು ಆ ಸಿದ್ದರಾಮಯ್ಯನವರ ಮೇಲೆ ಮೊಟ್ಟೆ ಎಸಿದ್ರು ತಪ್ಪು ಅಂತ ಈಗಾಗಲೇ ಎಲ್ಲರೂ ಹೇಳ್ತಾ ಇದ್ದಾರೆ ಎಲ್ಲ ಹೇಳಿದ್ದಾರೆ ಮತ್ತು ಅದೇ ಮೊಟ್ಟೆ ತೊಗೊಂಡು ತಿನ್ನೋದು ಅದೇ ಮೊಟ್ಟೆ ತೊಗೊಂಡು ಹಾಕೋದು ಅಸಹ್ಯವಾಗಿ ನಿಮ್ಮ ಪ್ರತಿಭಟನೆ ಅಯೋಗ್ಯರಿದ್ದೀರಿ ನೀವು ನಾಲಾಯಕರಿದ್ದೀರಿ ನೀವು ಇವತ್ತು ಸಾವರ್ಕರ್ ಅಂತ ಒಂದು ಶ್ರೇಷ್ಠ ವ್ಯಕ್ತಿಯನ್ನು ಚಿತ್ರವನ್ನು ಅವಮಾನ ಮಾಡ್ತೀರಿ ಅಪಮಾನ ಮಾಡ್ತೀರಿ ಸೊ ಈ ಈ ರೀತಿಯೇ ಮಾಡ್ತಾ ಇರುವಂಥದ್ದು ಇದು ಸರಿಯಲ್ಲ ಕ್ಷಮೆ ಬೇಡಬೇಕು ಕ್ಷಮೆ ಬೇಡಬೇಕು ವಾಪಸ್ ತಗೊಳ್ಬೇಕು ತಗೊಳ್ಬೇಕು ತಪ್ಪಾಯಿತು ಅಂತ ಹೇಳಬೇಕು ನಮಗಲ್ಲ ಭಾರತ ಮಾತೆಗೆ ಹೇಳಬೇಕು ನಾವು ತಪ್ಪಾಯಿತು ಕ್ಷಮೆ ಮಾಡಿ ಮಾಡಿ ಮಾಡಬೇಕು ಅನ್ನುವಂಥದ್ದು ಹೇಳ್ತೀನಿ ನಿಮ್ಮ ಕಾಂಗ್ರೆಸ್ಸಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರೇ ಒಬ್ಬ ಅತ್ಯಂತ ಶ್ರೇಷ್ಠ ದೇಶಭಕ್ತ ಅಂಥೇಳಿ ಲೆಟರ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಯೋಗ್ಯರೇ ನಿಮ್ಮ ನಿಮ್ಮ ನಾಯಕಿನೇ ಶ್ರೀಮತಿ ಇಂದಿರಾ ಗಾಂಧಿಯವರು ಸಾವರ್ಕರ್ ಅವರ ಭಾವ ಭಾವ ಅವರು ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿ ಲೆಟರ್ ಬರೆದಿದ್ದಾರೆ ಅದಲ್ಲದೆ ಅಂಚೆ ಚೀಟಿ ಬಿಡುಗಡೆ ಮಾಡಿದ್ದ ಪುಕಟೆನ ನೀವು ಯಾರು ಯಾರನ್ನು ಯಾರನ್ನು ಯಾವ ರೀತಿಯ ಪ್ರತಿಭಟನೆ ಅಂತ ಅನ್ನುವಂಥದ್ದು ನಿಮಗೆ ಗೊತ್ತಿಲ್ಲ ಪ್ರಜಾಪ್ರಭುತ್ವದವ್ರು ಗೊತ್ತಿಲ್ಲ ಹೌದು ಮೊಟ್ಟೆ ಹೋಗಿದೆ ತಪ್ಪು ಅಂತ ಈಗಾಗಲೇ ಎಲ್ಲರೂ ಹಿಡಿದರೆ ನಾನು ಹೇಳ್ತಾ ಇದ್ದೀನಿ ಆದರೆ ಇವತ್ತಿನ ದಿನದಲ್ಲಿ ನೀವು ಮಾಡ್ತಾ ಇರುವಂತಹ ಕುಕೃತ್ಯ ಇದು ಕೂಡ ಅಕ್ಷಮ್ಯ ಅಪರಾಧ ತಪ್ಪು ಅನ್ನುವಂಥದ್ದು ನಾಟ ನೀವು ಕ್ಷಮೆ ಕೇಳಬೇಕು ಇಲ್ಲಾದರೆ ನೀವು ಯಾರು ಸುಟ್ಟಿದ್ದೀರಂತನ್ನುವಂಥದ್ದು ನೋಡಿಕೊಂಡು ನಿಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರ ಮನೆ ಮುಂದೆ ಧರಣಿ ಕೂತ್ಕೊಳ್ಬೇಕು ಮಠಕ್ಕೆ ಶೃಂಗೇರಿ ಮಠಕ್ಕೆ ಇನ್ನು ಎಲ್ಲ ಮಠಕ್ಕೂ ಹೋಗ್ತಾರೆ ಅವರು ಉದ್ದ ಅಡ್ಡ ನಮಸ್ಕಾರ ಮಾಡ್ತಾರೆ ಅವರು ನಾಟಕ ಮಾಡ್ತಾರೆ ರಂಭಾಪುರ ಪೂಜ್ಯ ಸ್ವಾಮೀಜಿಯವ್ರಿಗೂ ಗೊತ್ತು ಮತ್ತು ಶೃಂಗೇರಿ ಮಠದ ಗೊತ್ತು ಇಡೀ ರಾಜ್ಯದ ಎಲ್ಲ ಸ್ವಾಮೀಜಿಯವ್ರಿಗೂ ಗೊತ್ತು ಈ ಎಲ್ಲ ರಾಜಕಾರಣಿಗಳ ಇವತ್ತಿನ ಮಠಕ್ಕೆ ಬರೋದು ಮಂದಿರಕ್ಕೆ ಬರೋದು ಬೂಟಾಟಿಕೆ ಮಾತನಾಡುವಂಥದ್ದು ಇದೆಲ್ಲ ನಾಟಕ ಅಂತನ್ನುವಂಥದ್ದು ಅವರಿಗೆಲ್ಲ ಗೊತ್ತು ಹೀಗಾಗಿ ಬರೇ ಇಲೆಕ್ಷನ್ ಬಂತು ಅಂತ ಹೇಳಿ ಇವರ ನಾಸ್ತಿಕರೇ ಅವರು ಸಿದ್ದರಾಮಯ್ಯನವರು ನಾಸ್ತಿಕರಿದ್ದೀರಿ ನೀವು ನೀವು ದೇವರನ್ನು ನಂಬಲಾರ್ದಂಥವ್ರು ಹಣೆಗೂ ಕುಂಕುಮ ಹಚ್ಚಿದವರು ನೋಡಿದ ಕೂಡಲೇ ನಿಮ್ಗೆ ಹೊಟ್ಟೆ ಉರಿಯುತ್ತೆ ಕೇಸರಿ ಬಟ್ಟೆ ಕಂಡ ತಕ್ಷಣವೇ ನಿಮಗೆ ಬೆಂಕಿ ಆಗುತ್ತೆ ನೀವು ಯಾವ ಮಠಕ್ಕೆ ಹೋಗ್ತೀರಿ ಯಾವ ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ ಯಾಕೆ ಹೋಗ್ತಾ ಇದೆ ಅಂತ ಇಡೀ ದೇಶದ ಈ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿದೆ ಸೊ ಮತಕ್ಕೋಸ್ಕರ ಅಧಿಕಾರಗೋಸ್ಕರ ಅಧಿಕಾರದ ದಾಹಕ್ಕೋಸ್ಕರ ನೀವು ಹೋಗ್ತಾ ಇದ್ದೀರಿ ವಿನಃ ಭಕ್ತಿಯಿಂದ ಅಲ್ಲ ಅಥವಾ ಮಠದ ಭಾ ಭಾವನೆಗಳಿಂದ ಮಂದಿರಕ್ಕೆ ಹೋಗ್ತಾ ಇರುವಂಥದ್ದು ಮಠಕ್ಕೆ ಹೋಗ್ತಾ ಇರುವಂಥದ್ದು ಭಕ್ತಿ ಭಾವನೆಯಿಂದ ಅಲ್ಲ ಅಂತನ್ನುವಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಇದು ಮತದಾರರು ಗೊತ್ತಾಗತ್ತೆ ನಿಮ್ಮ ನಾಟಕ ಎಲ್ಲರೂ ಗೊತ್ತಿದೆ ಸೊ ನೀವು ಈ ರೀತಿಯ ನಾಟಕಗಳನ್ನು ಮಾಡದೆ ನೀವು ನೇರವಾಗಿ ಮತದಾರರಿಗೆ ನಿಮ್ಮ ಅರವತ್ತು ವರ್ಷದ ದುರಾಡಳಿತ ಅರವತ್ತು ವರ್ಷದ ಭ್ರಷ್ಟಾಚಾರ ಅರವತ್ತು ವರ್ಷದ ಭಯೋತ್ಪಾದನೆ ರಕ್ತಪಾತ ಮಾಡಿದಂಥವ್ರದ್ದು ನಿಮ್ಮ ನಿಮ್ಮ ಬಣ್ಣ ಬಯಲಾಗಿದೆ ಸುಮ್ಮನೆ ಈ ನಾಟಕ ಮಾಡಿದರೂ ಕೂಡ ಮತದಾರರಿಂದ ಮೋಸ ಹೋಗೋದಿಲ್ಲ ನಿಮ್ಮನ್ನು ಮಣ್ಣು ಮುಕ್ಕಿಸ್ತಾರೆ ಅಂತನ್ನುವಂಥದ್ದು